ಉಡುಪಿ ಜಿಲ್ಲೆಯ ಉಗಮಕ್ಕೆ ಕಾರಣರಾದ ಸಮರ್ಥ ಅಭ್ಯರ್ಥಿ ಧೀಮಂತ ನಾಯಕ ಜಯಪ್ರಕಾಶ್ ಹೆಗಡೆಯವರ ಚುನಾವಣಾ ಪ್ರಚಾರ. ಇದೇ ವೇಳೆ ಏಪ್ರಿಲ್ ತಿಂಗಳ 26ನೇ ತಾರೀಖಿನಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಸನ್ಮಾನ್ಯ ಶೇಖ್ ಜಯಪ್ರಕಾಶ್ ಹೆಗಡೆ ಅವರು ಇದೀಗ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ನಮ್ಮ ನಾಯಕರನ್ನು ಮಾತಾಡಿಸಿಕೊಂಡು ಪಾದಯಾತ್ರೆಯ ಮುಖಾಂತರ ಮತವನ್ನು ಯಾಚಿಸಲಿಕ್ಕಿದ್ದಾರೆ. ಗೃಹಲಕ್ಷ್ಮಿ ಮತ್ತು ಕಾಫಿ ಬೆಳೆಗಾರರ ಬಾಳಿಗೆ ಬೆಳಕಾದ ಬೆಳದಿಂಗಳು ಜಯಪ್ರಕಾಶ್ ಹೆಗಡೆಯವರಿಗೆ ನಿಮ್ಮ ಮತವಿರಲಿ. ಜಯಪ್ರಕಾಶ್ ಹೆಗಡೆಯವರನ್ನ ಆಯ್ಕೆ ಮಾಡಬೇಕು. ಅದಕ್ಕಾಗಿ ಅಭ್ಯರ್ಥಿ ಧೀಮಂತ ನಾಯಕ ಜಯಪ್ರಕಾಶ್ ಹೆಗಡೆಯವರ ಚುನಾವಣಾ ಪ್ರಚಾರ. ಇದೇ ಬರುವ ಏಪ್ರಿಲ್ ತಿಂಗಳ 26ನೇ ತಾರೀಖಿನಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರನ್ನ ಪ್ರಚಂಡ ಮತಗಳಿಂದ ಗೆಲ್ಲಿಸಿಕೊಡುವಂತೆ ಕಳಕಳಿಯ ವಿನಮ್ರ ವಿಜ್ಞಾಪನೆ. ರಾಜ್ಯದ ವಿಧಾನಸಭೆಯಲ್ಲಿ ಈ ಭಾಗದ ವಿಷಯಗಳನ್ನ ಚರ್ಚೆಯಲ್ಲಿ ಮಂಡಿಸುವಂತದ್ದು, ಯಾಕಂದ್ರೆ ವಿಧಾನಸಭೆಗೆ ಹೋಗಿ ಯಾವುದೇ ವಿಷಯವನ್ನು ಜನರ ಸಮಸ್ಯೆಯನ್ನ ಸ್ಪಂದಿಸದಿದ್ರೆ ಮತ್ತೆ ಜನರ ಮಧ್ಯದಲ್ಲಿ ಅವರ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾವು ಕೇಳದೇ ಇದ್ರೆ ಅದು ಸಂಸದರಾಗಿ ಕೇವಲ ಮತವನ್ನು ಗಳಿಸಿ ನೇರವಾಗಿ ಹೋಗಿ ಪುನಃ ಇನ್ನೊಂದು ಚುನಾವಣೆಗೆ ಬರುವಂತದ್ದು ಮಾಡಲಿಲ್ಲ. ನಾನು ಇಲ್ಲಿ ಶಾಶ್ವತವಾದ ಒಂದು ಕಚೇರಿ ಇತ್ತು ಬ್ರಹ್ಮಾವರದಲ್ಲಿ. ಆ ಕಚೇರಿಯಲ್ಲಿ ಯಾರೂ ಬಂದು ಕೆಲಸವನ್ನು ಅದಕ್ಕೆ ಪಕ್ಷ ಕೇಳ್ತಿರ್ಲಿಲ್ಲ. ನಾನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುವಂತದ್ದು ಮಾಡ್ತೇನೆ. ನನ್ನ ಒಂದು ಸಣ್ಣ ಅವಧಿಯಲ್ಲಿ ಸಂಸದನಾಗಿ ನಾನು ಕೆಲಸ ಮಾಡಿದೆ. ಆ ಅವಧಿಯಲ್ಲಿ ಭಾಷೆಯಲ್ಲಿ ಶಿಕ್ಷಕರಲ್ಲಿ ಇರ್ಬೋದು, ಕಾಣ್ತದೆ ಖಾಸಗಿ ನಿವೃತ್ತ ಶಿಕ್ಷಕರು ಬಂದಿರ್ಬೋದಿಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇವತ್ತಿಗೂ ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನದ ಹಕ್ಕಿಲ್ಲ. ಅದನ್ನ ಕೊಡಬೇಕು ಅಂತ ಒಂದು ಖಾಸಗಿ ಸದಸ್ಯರ ಬಿಲ್ ಅನ್ನು ಮಂಡನೆ ಮಾಡಿದೆ ನಾನು ಲೋಕಸಭೆಯಲ್ಲಿ. ಮತ್ತೆ ಮತದಾರರಿಗೆ ಈಗ ನನಗೆ ಬೆಂಗಳೂರಿನಲ್ಲಿ ಓಟಿದೆ, ಬೆಂಗಳೂರಿನಲ್ಲಿ ಇದೆ, ನಾನು ಊರಿನಲ್ಲಿ ಓಟ್ ಹಾಕ್ಬೇಕಂತ ಇದೆ, ಅದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಖಾಸಗಿ ಸದಸ್ಯ
ಯಾಕಂದ್ರೆ ನಾವು ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಶಿಕ್ಷಕರಿಗೆ ಇಷ್ಟು ವರ್ಷಗಳ ಕಾಲ ಸಂವಿಧಾನ ತಿದ್ದುಪಡಿಯಾಗಿ ಮತದಾನದ ಹಕ್ಕೇ ಇಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಅದೊಟ್ಟಿಗೆ ಈಗ ಸರ್ಕಾರ ಕೊಟ್ಟಂತ ಗ್ಯಾರಂಟೀಸ್, ಚುನಾವಣೆ ಪೂರ್ವದಲ್ಲಿ ನಾನಾದಲ್ಲಿ ಭಾಗವಹಿಸಲಿಲ್ಲ, ಕಾರಣ ನಾನು ಆಯೋಗದ ಅಧ್ಯಕ್ಷನಾಗಿದ್ದೆ. ಐದು ಗ್ಯಾರಂಟಿಗಳನ್ನ ಕೊಟ್ಟರು, 1,000 ರೂಪಾಯಿ ಕೊಡುವುದಂತ. ಈ ವಿಷಯಗಳನ್ನ ಮನೆ ಮನೆಗೆ ಹೋಗಿ ತಾವು ಕೂತು ಸ್ವಲ್ಪ ಮಂದಟ್ ಮಾಡುವ ಕೆಲಸ ಮಾಡಬೇಕಾಗ್ತದೆ. ಕೇವಲ ಹೋಗಿ ಮನೆ ಬಾಗಿಲಲ್ಲಿ ಹೋಗಿ ಹ್ಯಾಂಡ್ಬಿಲ್ ಅನ್ನು ಕೊಟ್ಟು ಬರುವಂತ ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ನಾನು ಇಲ್ಲಿಯ ಸಮಸ್ಯೆಗಳನ್ನು ಹೇಳ್ತೇನೆ. ನಾನೊಂದು 3 ರಾಷ್ಟ್ರೀಯ ಹೆದ್ದಾರಿಯನ್ನ ಮಂಜೂರು ಮಾಡಿಸ್ಕೊಂಡಿದ್ದೆ. ಮಾನ್ಯ ಆಸ್ಕೊ ಫರ್ನಾಂಡಿಸ್ ಅವರೇ ಭೂ ಸಾರಿಗೆ ಸಚಿವರಾಗಿದ್ದರು. ನಾನು ಕೊಟ್ಟು ಒಪ್ಪಿಗೆಯನ್ನು ಕೊಟ್ಟೆ. ಒಂದು ತೀರ್ಥಹಳ್ಳಿಯಿಂದ ಮಲ್ಪೆ, ಒಂದು ಕಡೂರು ಚಿಕ್ಕಮಗಳೂರು ಬಿಸಿ ರೋಡ್ ಇದೆ, ಮೂಡಿಗೆರೆ ಬಿಸಿ ರೋಡು, ಇನ್ನೊಂದು ಶಿವಮೊಗ್ಗದಿಂದ ಈ ಕೆಲಸ ಆಗ್ತಾ ಇದೆ, ಶಿವಮೊಗ್ಗದಿಂದ ತುಮಕೂರಿಗೆ. ಇವೆಲ್ಲವೂ 10 ವರ್ಷ ಆದರೂ ಮುಕ್ತಾಯ ಆಗಿಲ್ಲ, ಇನ್ನು ಮುಗಿಲಿಲ್ಲ ಇನ್ನು. ಆದರೆ ಜನಪ್ರತಿನಿಧಿಯ ಸಂಸದರ ಕೆಲಸ ಅಲ್ವಾ ಅದನ್ನು ಹೋಗಿ ನೋಡುವಂಥದ್ದು. ಅದೇ ಅತಿ ಶೀಘ್ರದಲ್ಲಿ ಅದರೊಟ್ಟಿಗೆ ನೀವು ಲೆಕ್ಕವನ್ನು ಹಾಕಬೇಕು. ಅಂದು ಮಂಜೂರಾದ ರಸ್ತೆದು ಕಾಮಗಾರಿ ಅವತ್ತಿನ ಶೆಡ್ಯೂಲ್ ರೇಟಿಗೂ ಇವತ್ತಿನ ಶೆಡ್ಯೂಲ್ ರೇಟಿಗೆ ಎಷ್ಟು ಜಾಸ್ತಿ? 3 ಪಟ್ಟು ಜಾಸ್ತಿ ಆಗಿರ್ಬೋದು. ಅದಕ್ಕೆ ಹೊರೆ ಯಾರಿಗೆ? ಜನರ ಮೇಲೆ ಹೊರೆ ಅಲ್ವಾ? ಇದನ್ನು ತಿಳಿಸುವಂತ ಪ್ರಯತ್ನವನ್ನು ನೀವು ಮಾಡಿದರೆ ಮಾತ್ರ ಜನರಿಗೆ ಓ ನಮ್ಮ ಪ್ರತಿನಿಧಿ ಯಾರು. ನಾನೇನುವಂಥದ್ದಿಷ್ಟೇ ಅವರಿಗೆ ದೆಹಲಿಯಲ್ಲಿ ಕೂತ ನಾಯಕರ ಹೆಸರಲ್ಲಿ ಮತವನ್ನು ಕೇಳುವಂಥದ್ದು ಮಾತ್ರ. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಅಭ್ಯರ್ಥಿಯವರು ಇವತ್ತಿನ ಅಭ್ಯರ್ಥಿಯವರು ಹೇಳುದು ಅದನ್ನೇ. ನಾನು ಹಿಂದಿನ ಸಂಸದರ ಏನು ಕೆಲಸವನ್ನು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೇನೆ, ನಾನು ಬರೋದಿಲ್ಲ ಅಂತ. ಅವ್ರ ಹಾಗೆ ನಾನು ಬರೋದಿಲ್ಲ ಅಂತ ಹೇಳುವಂಥದ್ದು. ಅದು ಮಾತ್ರ ಅಲ್ಲ, ಈಗ ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನೀವು ಕಲ್ಯಾಣಪುರ ಸಂತೆಕಟ್ಟೆ ದಾಟ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ? ಎಷ್ಟು ವರ್ಷ? 1.5 ವರ್ಷ ಆಯ್ತು ಅದು ಪ್ರಾರಂಭ ಆಗಿ. ಕಳೆದ ವರ್ಷ ಹಿಂದಿನ ವರ್ಷದಷ್ಟು ಮಳೆ ಬಂದಿದ್ರೆ ಆಸುಪಾಸಿನ ಕಟ್ಟಡಗಳೆಲ್ಲ ಬಿದ್ದೋಗ್ತಾ ಇದೆ. ಅದನ್ನ ತ್ವರಿತಗತಿಯಿಂದ ಕಾಮಗಾರಿಗಳನ್ನು ಮಾಡಿಸುವಂತ ಜವಾಬ್ದಾರಿ ಜನಪ್ರತಿನಿಧಿಗೂ ಇದೆ. ಉದ್ಯೋಗದಿಂದ ಮಕ್ಕಳು ಎಷ್ಟೋ ಇದ್ದಾರೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ. ಕೇಂದ್ರದಿಂದ ಸರ್ಕಾರ ಬಂದ್ರೆ ಇನ್ನು ಕೆಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ 1,00,000 ರೂಪಾಯಿ ಮಹಾಲಕ್ಷ್ಮಿ ಸ್ಕೀಮ್, ಮತ್ತೆ ರೈತರ ಸಾಲ ಮನ್ನಾ, ವಿದ್ಯಾರ್ಥಿಗಳ ಸಾಲ ಮನ್ನಾ. ಅದೆಲ್ಲದಕ್ಕಿಂತ ನನಗೆ ಖುಷಿಯಾದದ್ದು 25 ಲಕ್ಷ ಇನ್ಶೂರೆನ್ಸ್ ಮಾಡುವಂತದ್ದು. ಯಾಕಂದ್ರೆ ಆಯುಷ್ಮಾನ್ ಕಾರ್ಡ್ ತಗೊಂಡು ಹೋಗಿ ಆಸ್ಪತ್ರೆಗೆ ಹೋದರೆ ಬೆಡ್ ಇಲ್ಲ, ಸರ್ಕಾರ ಅಥವಾ ಸರ್ಕಾರಿ ಆಸ್ಪತ್ರೆಯಿಂದ ನೀವು ಪತ್ರವನ್ನು ತರಬೇಕು, ಅಲ್ಲಿ ಚಿಕಿತ್ಸೆ ಆಗೋದಿಲ್ಲ ಅಂತ. ಅದಕ್ಕೆ ಇನ್ಶೂರೆನ್ಸ್ ಆದರೂ ಮಾಡಿದರೆ ಅಥವಾ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನೇ ಉಡುಪಿಯಲ್ಲಿ ಮಾಡಿದರೆ ಈ ಭಾಗದ ಜನರಿಗೆ ನೇರವಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಖರ್ಚೇನಿಲ್ಲ, ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ಬೋದು. ಇವೆಲ್ಲವನ್ನ ಒಂದು ನಾನು ಒಂದು ಪಟ್ಟಿಯನ್ನು ಒಂದು ಪುಸ್ತಕವನ್ನು ಮಾಡಿದ್ದೇನೆ. ಹಿಂದೆ ಏನು ಮಾಡ್ತಾ ಇದ್ದೆ ಅಂದ್ರೆ ಹಿಂದೆ ಮಾಡಿದ ಕೆಲಸಗಳನ್ನು ಹೇಳ್ತಾ ಇದ್ದೆ, ಅದನ್ನು ಹೇಳುದಿಲ್ಲ ಈ ಸರ್. ಮುಂದೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷನ್ ಡಾಕ್ಯುಮೆಂಟ್ ಅಂತ ಮಾಡಿದೆ ನಾನು. ಅದರ ಬಗ್ಗೆ ನಾನೊಂದು ಪ್ರಿಂಟ್ ಮಾಡಿಸಿ ತಮ್ಮೆಲ್ರಿಗೂ ತಮ್ಮ ಮುಖೇನ ಮನೆ ಮನೆಗೆ ತಲುಪಿಸುವ ಕೆಲಸ ಆಗ್ಬೇಕಾಗ್ತದೆ. ಒಂದು ಆದ್ಯತೆ ಕೊಡಬೇಕಾದ್ರೆ ಶಿಕ್ಷಣ, ಪ್ರವಾಸೋದ್ಯಮ, ಚಿಕಿತ್ಸೆ, ಆಸ್ಪತ್ರೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಮನಸ್ಸಿದೆ. ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಭೇಟಿಯನ್ನು ಮಾಡಿ ಜನರ ಮನಸ್ಸಿಗೆ ಮನದಟ್ಟು ಮಾಡುವಾಗೆ ಹೇಳಿ ಮತವನ್ನು ಕೊಡಿಸ್ಬೇಕಂದ್ರೆ ಒಂದು ತೀರ್ಮಾನ ಆಗಿದೆ ಅಂತ ಎಣಿಸ್ಬೇಡಿ. ಕೊನೆಯ ಮತ ಪೆಟ್ಟಿಗೆಯೊಳಗೆ ಬೀಳುವವರೆಗೆ ಹೋರಾಟವನ್ನು ಮಾಡಿ ಅಂತ ತಮ್ಮ ಹತ್ರ ಕೇಳ್ಕೊಂಡು ನಾನು ಮಾತಾಡ್ತೇನೆ. ನಮ್ಮ ಜಿಲ್ಲೆ ಇವತ್ತು ಅಷ್ಟೇ ಹಿಂದೆ ಹೋಗುವಂತಹ ಸಿಚುವೇಶನ್ ಬಂದಿದೆ ಅಂತ ನಮ್ಮ ಎಲ್ರಿಗೂ ಗೊತ್ತಿದೆ.
ತಾವೆಲ್ಲರೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಒಂದು ನಮ್ಗೆ ಚಾಲೆಂಜ್ ಆದ ಚುನಾವಣೆ, ಕಾಂಗ್ರೆಸ್ ಪಕ್ಷಕ್ಕೆ ಚಾಲೆಂಜ್ ಆದ ಚುನಾವಣೆ. ನಮ್ಮ ಉಡುಪಿಯ ಜಿಲ್ಲೆಯ ಎಲ್ಲಾ ಯುವಜನತೆಗೆ ನಾವು ಏನಾದ್ರೂ ಉದ್ಯೋಗ ಕಲ್ಪಿಸಬೇಕು, ನಾವು ಅವರ ಉದ್ದಿಮೆ ಹೆಲ್ಪ್ ಮಾಡಬೇಕು ಅಂತಾದ್ರೆ ಸಮರ್ಥ ನಾಯಕರು ನಮ್ಗೆ ಇವತ್ತು ಅವಶ್ಯಕತೆ ಇದೆ. ಜಯಪ್ರಕಾಶ್ ಹೆಗ್ಡೆ ಅವರು ಇಲ್ಲಿ ಮೂರು ಬಾರಿ ಶಾಸಕರಾಗಿ, ಅದರಲ್ಲೂ ಒಂದು ಬಾರಿ ಸಚಿವರಾಗಿ, ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಜಯಪ್ರಕಾಶ್ ಹೆಗ್ಡೆ ಅವರದ್ದು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಇದ್ದ ಬ್ರಹ್ಮಾವರ, ಜಯಪ್ರಕಾಶ್ ಹೆಗ್ಡೆ ಅವರು ಇಲ್ಲಿ ಶಾಸಕರಾದ ನಂತರ ಹೇಗೆ ಆಗಿದೆ ಅಂತ ತಾವೆಲ್ಲರೂ ಈಗ ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ನಮ್ಮದು ವಿದ್ಯಾವಂತರ ಜಿಲ್ಲೆ, ನಮ್ಮದು ಬುದ್ಧಿವಂತರ ಜಿಲ್ಲೆ, ನಮ್ಮ ಯುವಜನತೆಗೆ ನಾವು ಉದ್ಯೋಗ ಕಲ್ಪಿಸಿಕೊಡ್ಬೇಕು. ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಮಾತಾಡುವಾಗ ಯಾವ ವಿಷಯ ಕೂಡ ಮಾತಾಡುವುದಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆರ್ಥಿಕ ಸ್ಥಿತಿ ಹೇಗೆ ನಾವು ಇಂಪ್ರೂವ್ ಮಾಡುದು, ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ನಾವು ಹೇಗೆ ಕಲ್ಪಿಸಿಕೊಡುದು, ನಮ್ಮ ಜಿಲ್ಲೆಯಲ್ಲಿ ಬಡ ಜನರಿಗೆ ನಾವು ಕುಡಿಯುವ ನೀರು ಹೇಗೆ ಕಲ್ಪಿಸಿಕೊಡುದು, ನಮ್ಮ ಜಿಲ್ಲೆಯಲ್ಲಿದ್ದ ನಾಗರಿಕರಿಗೆ ನಾವು ಮೆಡಿಕಲ್ ಫೆಸಿಲಿಟಿ ಹೇಗೆ ಕಲ್ಪಿಸಿಕೊಡುದು, ಈ ವಿಚಾರ ಮಾತಾಡ್ತಾರೆ ಬಿಟ್ಟು ಬೇರೆ ಯಾವ ವಿಚಾರ ಮಾತಾಡುವುದಿಲ್ಲ. ಒಂದು ಸಮಗ್ರ ನಾಯಕವಾದ ಕ್ವಾಲಿಟಿ ಇರಬೇಕಾದಂತ ವ್ಯಕ್ತಿತ್ವ ಅಂದ್ರೆ ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಯಪ್ರಕಾಶ್ ಹೆಗ್ಡೆ ಹತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.